ಶ್ರೀಮಂತ ಬಾಹುಬಲಿ ಸಿನಿಮಾದ ನನಗೆ ಕತೆ ಲೈನ್ ಹೊರದಾಗಲೇ ಫಸ್ಟ್ ನಮಗೆ ತಲೆ ಬಂದಿದ್ದು ಚಿಕನ್ ಬಾಹುಬಲಿ ಚಿಕನ್ ಅಂತೇಳಿ ಮಾಡಿಸ್ಬೇಕು. ಬರದನ್ನ ಬಗ್ಗೆ ನಾನು ನನಗೆ ಕ್ಲಾರಿಟಿ ಇರಲಿಲ್ಲ, ಅಂದರೆ ನಾನೇ ಆ್ಯಕ್ಟ್ ಮಾಡಬೇಕಾ ಅಥವಾ ಬೇರೆ ಯಾರಿಗೆಲ್ಲ ಮಾಡಿಸ್ಬೋದು. ಅದ್ರ ಜೊತೆಗೆ ಒಂದು ಓಕೆ ಕ್ಯಾರೆಕ್ಟರ್ ಬರುತ್ತಾ ಅದನ್ನು ಇದೇನು ಮಾಡಬೇಕು ಅಂತ ಬೇರೆ ಏನೋ ನನಗೆ ತಲೆ ಇರಲಿಲ್ಲ, ನಾನು ಮಾಡಬೇಕು ಅಂತ ತಲೆ ಇರಲಿಲ್ಲ. ಬಟ್ ಒಂದು ಗೊತ್ತಿರೋರು ಮಾಡಿದ್ರೆ ಸ್ವಲ್ಪ ನನಗೆ ಬೆನಿಫಿಟ್ ಆಗುತ್ತೆ. ಓಕೆ ಆ ಥರದ್ದು ಯೋಚನೆ ಬಂದಾಗ ಓಕೆ ಒಬ್ಬ ಡೈರೆಕ್ಟರ್ ಆ್ಯಕ್ಟರ್ ಆದ ಅನ್ನೋದು ಒಂದು ವಿಷಯ ಆಗುತ್ತೆ, ಅದರಿಂದ ಏನಾದ್ರು ನಮಗೆ ಸಿನಿಮಾ ಪ್ಲೆಸ್ ಆಗ್ಬೋದು ಅನ್ನೋದು ಒಂದು ತಲೆಯಲ್ಲಿ ಬಂದ್ಬಿಟ್ಟು. ಸೊ ಆಗ ಚಿಕ್ಕನದ್ದು ಡಿಸ್ಕಸ್ ಮಾಡಿದೆ, ಚಿಕ್ಕನಿಗೆ ನಾನು ಬರ್ತಾ ನೀನು ಬಾಹುಬಲಿ ಒಂದು ಸಿನಿಮಾ ಮಾಡೋಣ ಆಯ್ತಾ, ಒಂದು ಕತೆ ಲೈನ್ ಈ ಥರ ಇದೆ, ಚಿಕ್ಕನಿಗೆ ಭಾಳ ಇಷ್ಟ ಆಯಿತು, ಇಲ್ಲ ಮಾಡು ಮಾಡೋಣ ನಾನು. ಸೊ ಅಲ್ಲಿಂದ ಈ ಡೆವಲಪ್ ಆಯ್ತು ಕತೆ, ಕತೆನ ಮಾಡ್ಕೊಂಡ್ವಿ ಚಿಕ್ಕಣ್ಣ ಬಾಹುಬಲಿ ನಾನು ಬರ್ತಾ ಅಂತ. ಅದಕ್ಕೆ ಪ್ರೊಡಕ್ಷನ್ ಸೈಡ್ ಪ್ರೊಡ್ಯೂಸರ್ ಯಾರು ಮಾಡ್ತಾರೆ ಗೊತ್ತಿಲ್ಲ. ನಾನು ಫಸ್ಟು ಎಲ್ಲ ಕಡೆ ಒಂದಷ್ಟು ವಿಚಾರಿಸ್ತೆ ಯಾರು ಮಾಡ್ಬೋದು ಕತೆನೆಲ್ಲ ಹೇಳಿದೆ. ಕತೆ ಎಲ್ಲರೂ ತುಂಬ ಇಷ್ಟಪಡ್ತಾ ಇದ್ರು, ಆದರೆ ನಂಬಿಕೆ ಬರ್ತಿರ್ಲಿಲ್ಲ ಅವ್ರು, ಅಂದರೆ ಟಿ ವಿ ರೇಟ್ಸ್ ಬರುತ್ತಾ ಇದು ಬೇರೆ ಏನೋ ಸಿಗುತ್ತಾ ಅನ್ನೋದೇ ಜಾಸ್ತಿ ಪ್ರಶ್ನೆಗಳು ನನಗೆ ಮುಂದೆ ಬರ್ತಾ ಇದ್ದರು. ಮಾಸ್ಟರ್ ಪೀಸ್ ಆದಮೇಲೆ ಕೂಡ ನನಗೆ ಕ್ವಶನ್ಗಳನ್ನ ನಾನು ಕೇಳಬೇಕಾಯಿತು. ಸೊ ಆಮೇಲೆ ನನಗೆ ಶಿವಪ್ರಕಾಶ್ ಸರ್ ಸಿಕ್ಕಿದ್ರು, ಅವ್ರು ಸಿಕ್ಕಿ ಕತೆ ಹೇಳಿದಾಗಲೇ ಫಸ್ಟ್ ಟೈಮ್ ನಾನು ಹೇಳಿದ ತಕ್ಷಣ ಒಪ್ಕೊಂಬಿಟ್ರು ಈ ಸಿನಿಮಾನ ನಾನೇ ಮಾಡೋದು, ಬೇರೆ ಎಲ್ಲೂ ಹೋಗ್ಬಿಡಿ ಅಂತ ಐಶ್ವರ್ಯ ಫಿಲಮ್ ಪ್ರೊಡಕ್ಷನ್ ಅಂತ ಒಂದು ಸೈನ್ ಮಾಡಾಕ್ಬಿಟ್ರು. ಅಂದರೆ ಈ ಐಶ್ವರ್ಯ ಫಿಲಮ್ ಪ್ರೊಡಕ್ಷನಲ್ಲೇ ಈ ಸಿನಿಮಾ ಆಗಬೇಕು, ನೀವು ಎಲ್ಲೂ ಹೋಗ್ಬಿಡಿ, ನೀವೇ ಮಾಡಿ ಆ್ಯಕ್ಟರ್, ನೀವೇ ಮಾಡಿ ಖಂಡಿತ ಈ ಸಿನಿಮಾ ನಾವೇ ಮಾಡೋಣ ಅಂತ. ಅಲ್ಲಿಂದ ಈ ಶ್ರೀ ಭರತ ಬಾಹುಬಲಿ ಈ ಸಿನಿಮಾ ಶುರುವಾಯಿತು. ಭರತ ಬಾಹುಬಲಿ ಅಂತ ಖಂಡಿತ ಮೂರು ಲೇಯರಲ್ಲಿ ಸಿನಿಮಾ ಓಪನ್ ಆಗ ಭರತ ಬಾಹುಬಲಿ ಆ ಕತೆಗೆ ಮತ್ತು ಆ ಟೈಟ್ಲಿಗೆ ಏನಿದೆ ಆ ಜಸ್ಟಿಫಿಕೇಷನ್ ಸಿನಿಮಾದಲ್ಲಿ ಖಂಡಿತ ಇದೆ. ಅದೇ ರೀತಿ ಒಂದು ಎಪಿಸೋಡು ಒಂದು ಪೀರಿಯಡ್ ಎಪಿಸೋಡ್ ಇದೆ ಭರತ ಬಾಹುಬಲಿದು, ಒರಿಜಿನಲ್ ಕತೆ ಏನಿದೆ ಈ ಸಿನಿಮಾದ, ಅಂದರೆ ಸಿನಿಮಾದಲ್ಲ ಒರಿಜಿನಲ್ ಅವ್ರು ಇಷ್ಟು ಏನಿದೆ ಭರತ ಬಾಹುಬಲಿ ಕತೆ ಏನಿದೆ ಅದನ್ನು ಶೂಟ್ ಮಾಡಿದ್ದೀನಿ. ಅದು ಒಂದು 10 ನಿಮಿಷ ಸಿನಿಮಾದಲ್ಲಿ ಖಂಡಿತ ಕಾಣಿಸ್ಕೊಳ್ತದೆ. ಅದನ್ನ ಇಬ್ಬರು ಬ್ಯೂಟಿಫುಲ್ ಆ್ಯಕ್ಟರ್ಗಳು ಅದನ್ನು ಪ್ಲೇ ಮಾಡಿದ್ದಾರೆ, ಅವ್ರು ಯಾರು ಅಂತ ನಾನು ನೆಕ್ಸ್ಟ್ ಪ್ಲೇ ಮಾಡ್ತೀನಿ. ಆ ಎರಡು ಕ್ಯಾರೆಕ್ಟರ್ಗಳನ್ನೂ ಅಷ್ಟೇ ಒರಿಜಿನಲ್, ಅಂದರೆ ನಾವೀಗ ಶ್ರವಣ ಬೆಳಗೊಳದಲ್ಲಿ ಏನು ಭೂಮಿಕೇಶ್ವರ ಮೂರ್ತಿ ನೋಡಿದ್ದೀವಿ ಆ ಬಾಹುಬಲಿ ಮೂರ್ತಿ ನೋಡಿದ್ದೀವಿ, ಅದ್ರ ಹಿಂದಿನ ಕತೆ ಏನು ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಅದೇ ಊರಲ್ಲಿ ತುಂಬ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಅವ್ರುಗಳಿಗೆ ಒಂದು ಕರ್ನಾಟಕದ ಎಲ್ರಿಗೂ ಗೊತ್ತಾಗಲಿ ಆ ಕತೆ, ಆ ಕತೆ ತ್ಯಾಗದ ಮಹತ್ವ ಏನು, ಕುಂಡೇಶ್ವರನ ನಿಂತಿರೋದ ಮೂರ್ತಿ ಹಿಂದಿರೋ ಕತೆ ಏನು ಅನ್ನೋದನ್ನ ಈ ಸಿನಿಮಾದಲ್ಲಿ ಕನೆಕ್ಟ್ ಮಾಡಿ ಆ ಸಿನಿಮಾಗೆ ಶ್ರೀ ಭರತ ಬಾಹುಬಲಿ ಅಂತ ಹೇಳ್ತೀನಿ. ಸೊ ಆ ಟೈಟ್ಲ್ ಜಸ್ಟಿಫಿಕೇಶನ್ ಈ ಸ್ಟೋರಿ ಖಂಡಿತ ಮಾಡಿದ್ದಾರೆ. ತ್ಯಾಗ ಹೆಚ್ಚಾಗಿ ಬಾಹುಬಲಿ ಅನ್ನೋ ಹೆಸರೇ ಆ್ಯಕ್ಚುಲಿ ಅದು ತ್ಯಾಗ ಅಂತ, ಬಾಹುಬಲಿ ಅನ್ನೋದೇ ಒಂದು ತ್ಯಾಗದ ರಿಲೇಟೆಡ್. ಸೊ ಅಂದರೆ ಈಗಿನ ಯೂತ್ಸಲ್ಲಿ ನಮ್ಮ ಸಿನಿಮಾದಲ್ಲಿ ಅಂತಲ್ಲ ಆ ತ್ಯಾಗದ ಮಹತ್ವ ತುಂಬ ಕಮ್ಮಿ ಆಗ್ತಾ ಇದೆ, ತುಂಬ ಎಲ್ಲ ಸೆಲ್ಫಿಶ್ ಆಗ್ತಾ ಇದ್ದಾರೆ, ಅವ್ರವ್ರು ನಾನು ಚೆನ್ನಾಗಿದ್ರೆ ಸಾಕಪ್ಪ ನನ್ನ ಮನೆ ಚೆನ್ನಾಗಿದೆ ಅದನ್ನು ತುಂಬ ಸೆಲ್ಫಿಶ್ ವಾತಾವರಣ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಸೊ ಇನ್ನೊಬ್ಬರಿಗೆ ಒಂದು ಹೆಲ್ಪ್ ಮಾಡುವಂಥದ್ದು, ಇನ್ನೊಬ್ಬರಿಗೆ ಒಂದು ಸಹಾಯ ಮಾಡುವಂಥದ್ದು ಮನೋಭಾವ ತುಂಬ ಕಮ್ಮಿ ಆಗಿದೆ, ಆ ಒಂದು ಎಳೆ ನಮ್ಮ ಸಿನಿಮಾದಲ್ಲಿದೆ, ಅದಕ್ಕೆ ರೆಫರೆನ್ಸ್ ಆಗಿ ನಾನು ಬಾಹುಬಲಿ. ಇದು ಮಾಸ್ಟರ್ ಪೀಸ್ ನಂತರ ಭರತ ಬಾಹುಬಲಿ ಹೀರೋ ಆಗಿ ಮಾಡಿದ್ರು, ಈ ಚೇಂಜ್ ಓವರ್ ಹೇಗಿತ್ತು, ಜೊತೆ ನಿಮ್ಮ ಬಾಡಿ ಎಲ್ಲರೂ ಕೂಡ ಕಡಿಮೆ ಮಾಡ್ತೀನಿ, ಚೇಂಜ್ ಓವರ್ ಬಗ್ಗೆ ಸ್ವಲ್ಪ ಎಫರ್ಟ್ ಬಗ್ಗೆ ಹೇಳ್ಕೊಂಡು. ಚೇಂಜ್ ಓವರ್ ಅಂತ ಏನಿಲ್ಲ, ಮಾಸ್ಟರ್ ಪೀಸ್ ಅಲ್ಲಿ 3 ವರ್ಷ ಸುಮ್ಮನೆ ಕೂತ್ಕೊಂಡಲ್ಲ, ಸಣ್ಣ ಆಗ್ಬಿಟ್ಟು ಅಷ್ಟೇ, ಏನು ಸಿನಿಮಾ ಮಾಡ್ಲಿವಲ್ಲ ಆ ಥರ. ಅಂದರೆ ಚೇಂಜ್ ಓವರ್ ಹೆಚ್ಚಾಗಿ ಒಂದು ಹೀರೋ ಅಂತ ಬಂದಾಗ ಒಂದು ಆ ಚೇಂಜ್ ಓವರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ಏನೋ ಒಂದು ಎಫರ್ಟ್ ಹಾಕ್ಲೇಬೇಕಾಗುತ್ತೆ, ಯಾಕಂದರೆ ಪ್ರೇಕ್ಷಕ ದುಡ್ಡು ಕೊಟ್ಟು ನೋಡಿ ಬರ್ತಾನೆ, ಅವನಿಗೆ ನಾವು ಹೀರೋ ಅಂದ್ಬಿಟ್ಟು ಹೆಂಗೆ ಬಂದ್ಬಿಟ್ರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅವ್ನು ಏನು ಕೇಳ್ತಾನೆ ಅಟ್ಲೀಸ್ಟ್ ಈ ಕತೆಗೆ ಪಾತ್ರಕ್ಕೆ ನ್ಯಾಯ ಸಲ್ಲಿಸಂಗಿರಬೇಕು, ಕ್ಯಾರೆಕ್ಟ್ರು ಲುಕ್ ವೈಸಲ್ಲಾಗಲಿ ಅಥವಾ ಅಭಿನಯದಲ್ಲಾಗಲಿ. ಸೊ ಎರಡೂ ಕೂಡ ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಈ ಕತೆಗೆ ತಯಾರಿ ಮಾಡಿಕೊಂಡೆ, ಆ್ಯಕ್ಟ್ ಮಾಡಿದ್ದೆ.